ಎಸ್ಎನ್ಟಿವಿ ರಾಷ್ಟ್ರಾದ್ಯಂತ ಅಲ್ಲಲ್ಲಿ ನಾವು ಪ್ರತಿಭಟನೆನ ನೋಡ್ತಾ ಇದ್ದೀವಿ. ಯಾವ ವಿಚಾರಕ್ಕೆ ಅಂತ ಅಂದ್ರೆ ಅಗ್ನಿಪಥ್. ಅಗ್ನಿಪಥ್ ಅಂತ ಅಂದ್ರೆ ಏನು? ಇವತ್ತು ಈ ಒಂದು ವಿಚಾರದ ಬಗ್ಗೆ ನನ್ಗೆ ಇರುವಂತಹ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ತೀವಿ. ಸೊ ಹಾಗೆನೆ ಒಂದು ಚಿಟ್ ಚಾಟ್ ಅಂತಲೇ ಹೇಳ್ಬೋದು, ನಮ್ಮ ಅನಿಸಿಕೆ ಅಭಿಪ್ರಾಯನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ ಅಲ್ವಾ? ಹೌದು, ಅಷ್ಟೊಂದು ಗೊತ್ತಿಲ್ಲ, ನಾವು ತಿಳ್ಕೊಂಡಿರೋ ಅಷ್ಟನ್ನ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಾದ್ರೆ ಈಗ ಅಗ್ನಿಪಥ್ ಈ ಒಂದು ವಿಚಾರನ ಇಟ್ಕೊಂಡು ಯಾಕೆ ಪ್ರತಿಭಟನೆ ನಡೀತಾ ಇದೆ, ಇದ್ರ ಬಗ್ಗೆ ನನ್ಗೆ ಡೌಟ್ಸ್ ಇದೆ, ಅದನ್ನ ನಾನು ಕ್ಲಿಯರ್ ಮಾಡ್ತೀನಿ. ಹಾಗಾದ್ರೆ ಅಗ್ನಿಪಥ್ ಅಂದ್ರೆ ಏನು? ಅಗ್ನಿಪಥ್ ಅಂತಂದ್ರೆ ಒಂದೇ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ, ದೇಶ ಸೇವೆ ಮಾಡ್ಬೇಕು, ಮಿಲಿಟರಿಲಿ ಸೇರ್ಬೇಕು, ಮಿಲಿಟರಿಲಿ ಒಂದಷ್ಟು ದಿನ ಆದ್ರೂ ನಾನು ಕಾರ್ಯ ಮಾಡ್ಬೇಕು, ಅಲ್ಲೇ ಹೆಂಗೆಲ್ಲ ಇರುತ್ತೆ ಅನ್ನೋದು ತಿಳ್ಕೋಬೇಕು, ಒಟ್ಟಾರೆಯಾಗಿ ಅಲ್ಪ ಅವಧಿ ಆದ್ರೂ ಸರಿ ನಾನು ದೇಶ ಸೇವೆ ಮಾಡ್ಬೇಕು ಅಂತ ಇಷ್ಟಪಡೋ ಪ್ರತಿಯೊಬ್ರು ಕೂಡ ಮುಂದಿನ ಪೀಳಿಗೆಯವರು ದೇಶ ಸೇವೆ ಮಾಡಕ್ಕ ಅವಕಾಶ ಕಲ್ಪಿಸಿಕೊಡುವಂತಹ ಒಂದು ಯೋಜನೆ. ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ಇದು ನನ್ನ ಪ್ರಕಾರ ಉತ್ತಮವಾದಂತಹ ಮಾರ್ಗ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಎಷ್ಟೋ ಜನಕ್ಕೆ ಈಗ ನಮ್ಮ ಭಾರತ ದೇಶದಲ್ಲಿ ಯೂತ್ಸ್ ಎಲ್ಲ ಜಾಸ್ತಿ ಇದ್ದಾರೆ. ಇಲ್ಲಿ ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ, ನಾವು ಆರ್ಮಿನಲ್ಲಿ ಹೋಗಿ ವರ್ಕ್ ಮಾಡ್ಬೇಕು, ಕೆಲಸ ಮಾಡ್ಬೇಕು, ನಮ್ ದೇಶ ಸೇವೆನ ಒಂದ್ ಸ್ವಲ್ಪ ದಿನದ ಮಟ್ಟಿಗಾದ್ರೂ ನಾವು ಮಾಡ್ಬೇಕಂತ ಇರುತ್ತೆ. ಸೊ ಇದು ಅಂತ ಜನರಿಗೆಲ್ಲ ತುಂಬಾನೇ ಹೆಲ್ಪ್ ಆಗುತ್ತೆ. ಆದ್ರೂ ಯಾಕೆ ಈ ಒಂದು ಹೋರಾಟ? ಇದೊಂದು ಏನ್ ವ್ಯವಸ್ಥೆ ಇದೆ ಈ ಅಗ್ನಿಪಥದಲ್ಲಿ ಅಂದ್ರೆ, ಈಗ ಕರೆಕ್ಟ್ ಆಗಿ ಪಿಯು ಇರ್ತಾರಲ್ವ ಕಾಲೇಜ್ ಹುಡುಗರು, ಅಂದ್ರೆ 17 ವರ್ಷದಿಂದ 21 ವರ್ಷದಿಂದ ಮೊದಲು ಮಾಡಿದ್ರು, ಈಗ 23 ವರ್ಷದ ತನಕ, ಅಂದ್ರೆ 17 ವರ್ಷದಿಂದ 23 ವರ್ಷದ ಒಳಗಡೆನ ಯುವಕರು ಏನು ಆ ಏಜ್ ಅಲ್ಲಿ ನಮ್ಮ ಒಂದು ಲೈಫ್ ಸೆಟ್ಲ್ ಆಗದೆ ಆ ಏಜು, ಆ ಏಜಿನ ಹುಡುಗರು ಒಂದು ಅವಕಾಶ, ಅವ್ರಿಗೆ ಅವಕಾಶ ಇರುವಂತದ್ದು ಈ ಅಗ್ನಿಪಥ. ಅಂದ್ರೆ ಈಗ ನಾನು 35 ವರ್ಷದಿಂದ ಹೋಗಿ ಸೇರ್ತೀನಿ ಅಂದ್ರೆ ಅವಕಾಶ ಇಲ್ಲ. 17 ವರ್ಷದಿಂದ 23 ವರ್ಷದ ಒಳಗಡೆ ಹುಡುಗರು ಸೇರ್ಬೇಕು. ಇದರಲ್ಲಿ ಎರಡು ಅನುಕೂಲ ಇದೆ. ಒಂದು, ನಮ್ಮ ದೇಶದ ಸೈನ್ಯಕ್ಕೆ ಒಳ್ಳೆ ಯುವ ಸೈನಿಕರು ಸಿಗ್ತಾರೆ, ಒಳ್ಳೆ ಅವ್ರಿಗೆ ಒಳ್ಳೆ ಟ್ರೈನ್ಅಪ್ ಆಗುತ್ತೆ. ಮತ್ತೆ ಇನ್ನೊಂದು ಕಡೆ ಇಂಪಾರ್ಟೆಂಟ್ ಅಂದ್ರೆ, ಎಲ್ಲೋ ಒಂದ್ ಕಡೆ ದಾರಿ ತಪ್ಪುತ್ತಾರಂತಹ ಯುವ ಜನತೆ ಒಂದು ಸರಿ ದಾರಿಗೆ, ದೇಶ ಅಂದ್ರೆ ಏನು, ದೇಶ ಪ್ರೇಮ, ಸ್ವಾಭಿಮಾನ, ಅವ್ರಿಗೆ ಜೀವನ ಕಲಿಯೋದಕ್ಕೆ, ಶಿಸ್ತನ್ನ ರೂಢಿಸ್ಕೊಳೋದಕ್ಕೆ, ಮುಂದೆ ನಮ್ಮ ದೇಶದ ಪ್ರಜೆಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಅವ್ರೊಂದ್ ರೀತಿ ಸೋಲ್ಜರ್, ಒಬ್ಬ ಸೋಲ್ಜರ್ ಅಂತಂದ್ರೆ ಅಲ್ಲಿ ಹೋಗಿ ಅಲ್ಲೇ ಶಿಸ್ತು ಎಲ್ಲ ಕಲ್ತು ಬಂದು ಅವನ ಜೀವನ, ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಅವ್ನು 4 ವರ್ಷ ಡ್ಯೂಟಿ ಮಾಡ್ಬೋದು, ಆದ್ರೆ ಅಲ್ಲೇ ಟ್ರೈನ್ಅಪ್, ಅಲ್ಲೇ ಶಿಸ್ತು, ಅಲ್ಲೇ ಅದು ಅವ್ರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ. ಹಂಗಾಗಿ ಈ ಅಗ್ನಿಪಥ್ ತುಂಬಾ ನನ್ನ ವೈಯಕ್ತಿಕವಾಗಿ ತುಂಬಾ ಒಳ್ಳೆ ಒಳ್ಳೆ ಯೋಜನೆ. ಇದಕ್ಕೆ ಪರ ಇರುವಂತವ್ರು ಆಲ್ಮೋಸ್ಟ್ ನಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ಇದಕ್ಕೆ ಬೆಂಬಲನ ಕೊಡ್ತಾರೆ. ಯಾಕೆ ಅಂತಂದ್ರೆ, ನನ್ನ ಪ್ರಕಾರ ಇವಾಗ ನಾವೆಲ್ಲೇ ಟಿವಿನಲ್ಲಿ ನೋಡ್ತಾ ಇದ್ರು, ಯೂತ್ಸ್ ಯಾರು ಅಂದ್ರೆ ಬುದ್ಧಿವಂತರು ಮತ್ತೆ ಈ ವಿಚಾರದ ಬಗ್ಗೆ ತಿಳುವಳಿಕೆ ಇರುವಂತವ್ರು ಯಾರು ಕೂಡ ಪ್ರತಿಭಟನೆ ಅಂತ ಮಾಡ್ತಾ ಇಲ್ಲ ಅಲ್ವಾ? ನಿಮ್ಗೇನ್ ಅನ್ಸುತ್ತೆ ಈ ಪ್ರತಿಭಟನೆ ನೋಡ್ತಾ? ಪ್ರತಿಭಟನೆ ನೋಡಿದ್ರೆ ಒಂದ್ ಕಡೆಯ ವಿರೋಧ ಪಕ್ಷಗಳು ಅಂತ ಡೈರೆಕ್ಟ್ ಆಗಿ ಹೇಳಕ್ಕಾಗಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಕುಮ್ಮಕ್ ಇರ್ಬೋದು. ಇನ್ನೊಂದೇನಪ್ಪಾ ಅಂತಂದ್ರೆ, ಏನು ಈ ಟ್ರೈನಿಂಗ್ ಸೆಂಟರ್ಗಳು ಗೊತ್ತ ನನಗೆ, ಈಗ ನಮ್ಮ ISO IPS ಕೆ ಈಗ PSIಗೆಲ್ಲ ಟ್ರೈನಿಂಗ್ ಸೆಂಟರ್, ಅದೇ ರೀತಿ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಮಿಲಿಟರಿಗಳಿಗೂ ಕೂಡ ಸೇರೋಕೆ ಟ್ರೈನಿಂಗ್ ಸೆಂಟರ್ಗಳಿದಾವೆ. ಈ ರೀತಿಯಾಗಿ ಇವರೇ ಡೈರೆಕ್ಟ್ ಆಗಿ ಒಳ್ಳೆ ಹುಡುಗರು ಕರ್ಕೊಂಡು ಹೋದ್ರು ಅಂತ ಆದ್ರೆ ಪಾಪ ಅವರೆಲ್ಲ ಅವ್ರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಬೀಳುತ್ತಲ್ಲ, ಹಂಗಾಗಿ ಅವರು ಕೂಡ ಕುಮ್ಮಕ್ ಇರ್ಬೋದು ಅನ್ನೋದು ಮತ್ತೊಂದ್ ಕಡೆ ಗುಮಾನ. ಇನ್ನ ವಿರೋಧ ಪಕ್ಷದವ್ರು ಮಾತಾಡ್ತಿರೋದೇನು ಅಂತಂದ್ರೆ, ಒಂದು ದೇಶದ ಸೈನ್ಯ ಅಂತಂದ್ರೆ ಒಂದು ಗೌರವ ಇರುತ್ತೆ, ಅದೊಂದು ಮೆಚುರಿಟಿ ಇರೋಂತ ಹೇಳ್ತಾರೆ. ಇವ್ರು ಈ ಸಣ್ಣ ಹುಡುಗರನ್ನ ಕರ್ಕೊಂಡೋಗಿ, ಅಂದ್ರೆ ಸಣ್ಣ ಹುಡುಗರು ಅಂದ್ರೆ ಈ ಪ್ರಾಯದ ಹುಡುಗರನ್ನ ಕರ್ಕೊಂಡೋಗಿ ಸೈನ್ಯಕ್ ಸೇರಿಸ್ಕೊಂತೀವಿ ನಾವು, 4 ವರ್ಷ ಅಷ್ಟೇ ಡ್ಯೂಟಿ ಮಾಡಿ ಬರ್ತಾರೆ ಅಂತ ಅಂದ್ರೆ ದೇಶದ ಸೈನ್ಯದ ಘನತೆ ಗೌರವ ಹಾಳಾಗುತ್ತೆ. ಅದರ ಜೊತೆಗೆ ಇವ್ರು ಹೋದ ಟೈಮಲ್ಲಿ 4 ವರ್ಷ ಅಲ್ಲೋ ಕೂತ್ಕೊಂಡ್ರೆ ಇವ್ರದ್ದು ಮುಂದಿನ ಜೀವನಕ್ಕೆ ಯಾರು ಹೊಣೆ ಆಗೋದು ಅನ್ನೋದು ವಿರೋಧ ಪಕ್ಷದವರ ವಾದ. ಅಂದ್ರೆ ದೇಶಕ್ಕೆ ಒಂದು ವಿರೋಧ ಪಕ್ಷ ಇರಬೇಕು. ಅದು ಯಾವ ರೀತಿ ಇರಬೇಕು ಅಂದ್ರೆ, ಆಡಳಿತ ಪಕ್ಷ ಎಲ್ಲಿ ತಪ್ಪು ಹೆಜ್ಜೆ ಇಡುತ್ತೆ ಅದನ್ನ ಕಟುವಾಗಿ ಟೀಕಿಸೋದಕ್ಕೆ ಖಂಡಿಸೋದಕ್ಕೆ ವಿರೋಧ ಪಕ್ಷ ಬೇಕೇ ಬೇಕು. ಆದ್ರೆ ಹಂಗಂತವ ಒಳ್ಳೆ ಯೋಜನೆಗಳನ್ನು ಕೂಡ ಖಂಡಿಸೋದಿದೆಯಲ್ಲ, ಅದೊಂಥರ ದುರಾದೃಷ್ಟ. ಇನ್ನ ಇವ್ರು ಖಂಡಿಸೋದಕ್ಕಿಂತ ಅದಕ್ಕೊಂದು ಇಲ್ಲ ಹಿಂಗಲ್ಲ ಹಿಂಗ್ ಮಾಡಿ
ಸಲಹೆ ಕೊಡ್ಲಿ. ಒಳ್ಳೆ ಇದು ಒಂದು ಒಳ್ಳೆ ಯೋಜನೆ ತಾನೆ, ಅದು ಒಳ್ಳೆ ಯೋಜನೆ. ಅದ್ರ ಜೊತೆಗೆ ಮತ್ತೆ ಈ ಒಂದು ನೀವ್ ಅವಾಗ್ಲೇ ಹೇಳಿದ್ರಿ, 17 ವರ್ಷದಿಂದ 23 ವರ್ಷ ಏನಿರುತ್ತೆ, ಇದೊಂಥರ ಈ ಒಂದು ಏಜ್ ಅಲ್ಲಿ ಒಂದು ಶಿಸ್ತು ಅಂತ ಅನ್ನೋದು ಸಿಗ್ಲಿಲ್ಲ ಅಂತಂದ್ರೆ ನಮ್ಮ ದೇಶದಲ್ಲಾಗಿರ್ಬೋದು ಅಥವಾ ಯಾವ್ದೇ ದೇಶದಲ್ಲಾಗಿರ್ಬೋದು, ಆ ಒಂದು ಶಿಸ್ತು ಅಂತ ಅನ್ನೋದು ಲೈಫ್ ಅಲ್ಲಿ ಇಲ್ಲ ಅಂತಂದ್ರೆ ಮುಂದೆ ಅವ್ರ ಜೀವನ ಪರ್ಯಂತ ಕಷ್ಟನ ಅನುಭವಿಸುವಂತಹ ಟೈಮ್. ಪ್ರತಿಯೊಬ್ರು ಈ ಪ್ರತಿಯೊಬ್ರು ಹೇಳದ, ಮನೆಯಿಂದ ಗುರು ಹಿರಿಯರಿಂದ ಹಿಡಿದು ಸ್ಕೂಲಲ್ಲಿ ಮಾಸ್ಟರ್ನಿಂದ ಹಿಡಿದು ಎಲ್ಲರೂ ಹೇಳದೇನು, ನಿಮ್ ಏಜು ಒಳ್ಳೆ ಏಜ್ ಅಪ್ಪ, ನಿಮ್ ಜೀವನ ರೂಪಿಸ್ಕೊಳ್ಳೋದು ಅಥವಾ ಹಾಳು ಮಾಡ್ಕೊಳ್ಳೋದು ಎರಡು ನಿಂತಿರೋದು ಯಾವಾಗ, ಈ ಏಜ್ ಅಲ್ಲಿ. ಆ ಏಜ್ ಅಲ್ಲಿ ಯುವಕರನ್ನ ಒಳ್ಳೆಯ ಮಾರ್ಗದಲ್ಲಿ ನಡೆಸಿರು ಅಂತಂದ್ರೆ ಮುಂದೆ ಅವ್ರ ಫ್ಯೂಚರ್. ಈಗ ನಾನು ಅವಾಗಲೇ ಹೇಳಿದೆ, ವಿರೋಧ ಪಕ್ಷದವ್ರದ್ದು ಈ ಒಂದೊಂದು ಸಮಸ್ಯೆ ಅಂದ್ರೆ ಏನೋ ಅವ್ರಿಗೆ ಈ ಚಿಕ್ಕ ಹುಡುಗರು ಅನ್ನೋರನ್ನ ಕರ್ಕೊಂಡು ಹೋಗಿ ಅಲ್ಲಿಟ್ರೆ ದೇಶದ ಗೌರವ ಧಕ್ಕೆ ಆಗುತ್ತೆ ಅನ್ನೋದು ಒಂದು ವಿರೋಧ ಪಕ್ಷದವ್ರದ್ದು ವಾದನ. ಅದರ ಜೊತೆಗೆ ಈ ಹುಡುಗರು ವಿದ್ಯಾಭ್ಯಾಸ ಮುಂದೆ ಜೀವನ ಏನು ಅನ್ನೋದು ವಿರೋಧ ಪಕ್ಷದವರ ಒಂದು. ಈಗ 17 ವರ್ಷಕ್ಕೆ ಅಂತ ಹೋದ್ರೆ ಇನ್ನ ಮತ್ತೆ ಅವ್ರದ್ದು ಈಗ ಏನು ಕಾಲೇಜು ಡಿಗ್ರಿ ಇದೆಲ್ಲ ಹೇಗೆ ಅದು? ಈಗ ನಿಮಗೆ ಡಿಗ್ರಿ ಬೇಕು ಜೀವನ ರೂಪಿಸ್ಕೊಳ್ಳೋದಕ್ಕೆ, ಡಿಗ್ರಿ ಬೇಕು ನಿಮಗೆ ಜೀವನ ರೂಪಿಸ್ಕೊಳ್ಳೋದಕ್ಕೆ ಮಿಲಿಟರಿಗೆ ಅಥವಾ ಈಗ ಅಗ್ನಿಪಥಕ್ಕೆ ಸೇರಿರ್ತಾರೆ. ಅಗ್ನಿಪಥಕ್ಕೆ ಸೇರಿದವ್ರಿಗೆ 4 ವರ್ಷ ಅವ್ರ ಡ್ಯೂಟಿ 4 ವರ್ಷ ಇರೋದು, 4 ವರ್ಷ ಡ್ಯೂಟಿ ಮಾಡಿದ್ರು ಅಂತಂದ್ರೆ ಹೊರಗಡೆ ಬಂದಲ್ಲ ಅವ್ರನ್ನ ಅಗ್ನಿವೀರರು ಅಂತ ಕರೀತಾರೆ. ಅವರಿಗೆ ಗೌರ್ಮೆಂಟಿಂದ ಈಗ ಸಾಕಷ್ಟು ಸೌಲಭ್ಯಗಳನ್ನ ಇದ್ದಾವೆ. ಒಂದು ಎಕ್ಸಾಂಪಲ್ ಹೇಳಿದ್ರೆ ನೀವು ಅಗ್ನಿಪಥ 4 ವರ್ಷ ಮುಗಿಸಿ ಹೊರಗಡೆ ಬರ್ತೀರಿ, ನಿಮ್ಗೊಂದು 18 ವರ್ಷಕ್ಕೆ ಒಬ್ಬ ಹುಡುಗ ಅಗ್ನಿಪಥ ಮಿಲಿಟರಿ ಸೇರಿರ್ತಾನೆ, 4 ವರ್ಷ ಡ್ಯೂಟಿ ಮಾಡ್ತಾನೆ. ಈಗ 18 ವರ್ಷಕ್ಕೆ ಒಬ್ಬ ಹುಡುಗ ಮಿಲಿಟರಿಗೆ ಸೇರ್ತಾನೆ, 4 ವರ್ಷ ಡ್ಯೂಟಿ ಮಾಡ್ತಾನೆ, ಎಷ್ಟು ವರ್ಷ ಆಯ್ತು ಅವನಿಗೆ? 22 ವರ್ಷ. ಅಷ್ಟರೊಳಗಡೆ ಅವನಿಗೆ ಫಸ್ಟ್ನೇ ವರ್ಷ ಮಿಲಿಟರಿಗೆ ಈ ಅಗ್ನಿಪಥಕ್ಕೆ ಸೆಲೆಕ್ಟ್ ಆಗೋರ್ಗೆ ಅವ್ರಿಗೆ ಹೋಗೋರಿಗೆ ಮೊದಲನೇ ವರ್ಷದ ಪ್ಯಾಕೇಜ್ ಅವ್ರದ್ದು 4 ಲಕ್ಷ ಸಮಥಿಂಗ್ ಏನೋ ಇದೆ ಮೊದಲನೇ ವರ್ಷ. ಅವನಿಗೆ ಊಟ ವಸತಿ ಎಲ್ಲ ಬತ್ತಿ ಅದು ಇದು ಎಲ್ಲ ಇರುತ್ತೆ, 4 ಲಕ್ಷದ ಚಿಲ್ಲರೆ ಸ್ಯಾಲ್ರಿ. ಲಾಸ್ಟ್ 4ನೇ ವರ್ಷ ಅವನು ರಿಟೈರ್ಡ್ ಆಗ್ತಾ ಇದ್ದ 4 ವರ್ಷ ಕಂಪ್ಲೀಟ್ ಆಗುತ್ತೆ, ಹೊರಗಡೆ ಬರ್ತಾ ಅವ್ನು 22 ವಯಸ್ಸಿಗೆ ಅನ್ನೋದಕ್ಕೆ ಒಂದು ಸ್ಯಾಲ್ರಿ ಪ್ಯಾಕೇಜ್ 6 ಲಕ್ಷ ಚಿಲ್ಲರೆ ಆಗಿರುತ್ತೆ. ಮತ್ತೆ ಅವನು ವಾಪಸ್ ಬರ್ತಾನಲ್ಲ ಹೊರಗಡೆಗೆ, ಅವನ್ ಸೇವೆ ಉಳಿಸಿರೋ ದುಡ್ಡು ಅಂತೇಳಿ 11 ಲಕ್ಷ ಆಗುತ್ತೆ. ಅಲ್ಲಿಗೆ ಹೆಚ್ಚು ಕಡಿಮೆ ಅವನ ಹತ್ರ ಎಷ್ಟು ದುಡ್ಡು ಇರ್ಬೋದು 22ನೇ ವಯಸ್ಸಿಗೆ? ಏನಿಲ್ಲ ಅಂತಂದ್ರೆ ಒಂದು 30-35 ಲಕ್ಷ ಅಮೌಂಟ್ ಇರುತ್ತೆ. ಒಂದು ಅವನ್ ಮುಂದೆ ಯಾವ್ದಾದ್ರು ಹೈಯರ್ ಎಜುಕೇಶನ್ ಹೋಗ್ತೀನಿ ಅಂದ್ರೆ ಆ ದುಡ್ಡನ್ನು ಯೂಸ್ ಮಾಡ್ಕೊಂಡು ಎಜುಕೇಶನ್ ಮಾಡ್ಬೋದು. ಬೇಡಪ್ಪ ನನಗೆ ಏನೂ ಇಲ್ಲ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಅದನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಇಲ್ಲ ಏನು ಬೇಡ ನನಗೆ ಚೆನ್ನಾಗಿದ್ದೀನಿ, ನನಗೆ ಮಿಲಿಟರಿಲಿ ಇನ್ನೂ ಒಂದು ಸ್ವಲ್ಪ ದಿನ ಇರಬೇಕು ಅಂತಂದ್ರೆ ಇವನು ಒಳ್ಳೆ ಹೆಸರು ಮಾಡಿದ್ದ ಅಲ್ಲಿ ಅಂತಂದ್ರೆ ಕಾಯಂ ಸೈನ್ಯಕ್ಕೂ ಕೂಡ ಅವ್ರನ್ನ ಸೇರಿಸ್ಕೊಳ್ತಾರೆ. ಇಷ್ಟೆಲ್ಲ ಅನುಕೂಲ ಐತೆ. ಅದು ಬೇಡವಾ? ಈಗ ನಮ್ಮ ರಾಜ್ಯದಲ್ಲಿ ಗೃಹ ಮಂತ್ರಿಗಳು ಮೊನ್ನೆ ಹೇಳಿಕೆ ಕೊಟ್ರು, ಈ ಅಗ್ನಿಪಥ್ ಏನು ಇರ್ತಾರೆ ಅವರು ಅಗ್ನಿವೀರರು ಬರ್ತಾರಲ್ಲ ಅಲ್ಲಿ ಡ್ಯೂಟಿ ಮಾಡಿ ಬಂದವ್ರಿಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೊಂದು ಅಷ್ಟು ಮೀಸಲಾತಿ ಅಥವಾ ಅವ್ರಿಗೆ ಆದ್ಯತೆ ಕೊಡ್ತೀವಿ ಅಂತಂದ್ರು. ಅದರ ಜೊತೆಗೆ ಸಾಕಷ್ಟು ಸೆಕ್ಯೂರಿಟಿ ಏಜೆನ್ಸಿಗಳಿರ್ತವೆ, ಅಲ್ಲಿಂದ ಬರೋರು ಯುವಕರು ಒಂದು ಅವರೇ ಸ್ವಂತ ಆದಂತಹ ಸೆಕ್ಯೂರಿಟಿ ಏಜೆನ್ಸಿಗಳನ್ನು ನಡೆಸ್ಬೋದು. ಅಥವಾ ಮತ್ತೆ ಈಗ ಗೌರ್ಮೆಂಟ್ ಅಂತಂದ್ರೆ ಬರೀ ಪೊಲೀಸ್ ಇಲಾಖೆ ಒಂದೇ ಮಿಲಿಟರಿ ಒಂದೇ ಅಲ್ಲ, ಸಾಕಷ್ಟು ಭದ್ರತಾ ಒಂದು ಇಲಾಖೆಗಳಿದ್ದಾವೆ. ಈಗ ಕೈಗಾರಿಕೆಗಳು ದೊಡ್ಡ ದೊಡ್ಡ ಕೈಗಾರಿಕೆಗಳಿದಾವಲ್ಲ ಅಲ್ಲಿ ಅದೇ ಆದಂತ ಒಂದು ಫೋರ್ಸ್ ಇರುತ್ತೆ. ಮತ್ತೆ ಈಗ ವೀರಪ್ಪನ್ ಇದ್ದಲ್ಲ, ವೀರಪ್ಪನ್ ಹಿಡಿಯೋದಕ್ಕೆ ಅಂತ ಒಂದು ಫೋರ್ಸ್ ರೆಡಿ ಮಾಡಿದ್ರು. ಆ ರೀತಿ ಕೆಲವೊಂದಷ್ಟು ಅಸ್ಸಾಮಲ್ಲಿ ಕೆಲವೊಂದಷ್ಟು ರಾಜ್ಯಗಳಲ್ಲಿ ಇದ್ದಾವೆ, ಅಲ್ಲೆಲ್ಲ ಅವರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಮೀಸಲಾತಿ ಕೂಡ ಕೊಡ್ತಾ ಇದ್ದಾರೆ. ಸೊ ಆಕ್ಚುಲಿ ಇಲ್ಲಿ ನೋಡಿದ್ರೆ ಅವರಿಗೆ ಎಲ್ಲಾ ರೀತಿನಲ್ಲೂ ಸೇಫ್ ಇದೆ ಎಲ್ಲೂ ಕೂಡ. ಆಮೇಲೆ ಅದು ಅದ್ರಲ್ಲೇ ನಾನು ನೋಡಿದ ಹಾಗೆ ಅವರು ಮುಂದೆ ಏನೇ ಒಂದು ಬ್ಯಾಂಕಿಂದ ವ್ಯವಹಾರ ಅಂದ್ರೆ ಏನಾದ್ರು ಒಂದು ಬಿಸ್ನೆಸ್ ಮಾಡ್ತೀವಿ ಅಂತ ಅಂದಾಗ್ಲೂ ಅವ್ರಿಗೆ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಇರುತ್ತೆ, ಅಂದ್ರೆ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಾರೆ. ಸೊ ಎಲ್ಲೂ ಕೂಡ ಈ ಒಂದು ಸೇವೆನ ಮಾಡಿ ಬಂದವ್ರಿಗೆ ಎಲ್ಲೂ ಕೂಡ ನಿರುದ್ಯೋಗಿಗಳಾಗಲ್ಲ, ನಿರುದ್ಯೋಗಿಗಳು ಆಗ್ತಾರೆ ಆಗ್ತಾರೆ ಅಂತ ಹೇಳ್ತಾರೆ. ಯಾವ ಕಡೆ ನಿರುದ್ಯೋಗಿಗಳಾಗ್ತಾರೆ? ಅದೇ ಅದೇ ಅದನ್ನ ನಮ್ಮ ನಾಯಕರು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ದೇಶ ನಡೆಸ ಅಭ್ಯಾಸ ಇದೆ ಅಂತ ಅನ್ನೋಂತಹ ನಾಯಕರುಗಳು, ದೊಡ್ಡ ದೊಡ್ಡ ನಾಯಕರು ಅದನ್ನ ಕಾರಣ ಹೇಳ್ತಾರೆ ಅಂತಂದ್ರೆ, ಒಬ್ಬ ಮನುಷ್ಯ 22 ವರ್ಷ ತನಕ ಡಿಗ್ರಿಗೆ ಹೋಗಿ ಸರಿ ಎಷ್ಟು ಜನ ಕ್ಲಾಸ್ ಕೂರ್ತಾರೆ ಸ್ಕೂಲಲ್ಲಿ? 21 ವರ್ಷದ ತನಕ ಹೌದು, ನನಗೆ ಗೊತ್ತಿರೋ ತರಾನೆ ಎಷ್ಟೋ ಜನ ಕಾಲೇಜ್ಗೆ ಹೋಗಿರೋದಿಲ್ಲ. ಈಗ ಗೊತ್ತಿರಂಗೆ ಏನೋ ಇಂಜಿನಿಯರಿಂಗ್ ಹುಡುಗರು MBA ಹಿಂಗೆ ಎಲ್ಲ ಇದು ಮಾಡ್ತಾರಲ್ಲ,
ಅವ್ರ ಕಡೆಗೆ ಏನು ಇಲ್ಲ ಅಂತಾರ, ಲಕ್ಷ ಲಕ್ಷ ಡೊನೇಷನ್ ಕಟ್ಟಿರ್ತಾರಲ್ಲ ಅದಕ್ಕಾರ ಹೋಗಿ ಕ್ಲಾಸ್ ಬರ್ತಾರೆ. ಬಂದ್ಮೇಲೆ ಎಷ್ಟು ಸ್ಯಾಲ್ರಿ? 15-20 ಅದಂತ ಹಣಕ್ಕೂ ಎಷ್ಟು ಸೈಕಲ್ ಹೊಡಿಬೇಕು. ಮತ್ತೆ ಇನ್ನ ನೋಡಿದ್ರೆ ಇನ್ನ ಆರ್ಟ್ಸ್ ಗೀಟ್ಸ್ ಬೇಡ. ನಾವಂತೂ ನನಗೆ ನನಗೆ ನನ್ನ ಸ್ವಂತ ಹೇಳ್ಕೊಳೋದು, ನಾನು ಡಿಗ್ರಿ ಫೈನಲ್ ಇಯರಲ್ಲಿ ನಾನು ಒಂದು ದಿನ ಕಾಲೇಜ್ಗೆ ಹೋಗಿಲ್ಲ. ಕಾಲೇಜ್ಗೆ ಹೋಗೋದು ಅಷ್ಟೇ ಅಲ್ಲ, ಲಾಸ್ಟ್ ಒಂದು ಪಾಠದ ಹೆಸರು ಏನು ಅನ್ನೋದು ಕೂಡ ನನಗೆ ಗೊತ್ತಿರಲ್ಲ, ಆದರೂ ಪಾಸ್ ಆದೆ. ಯಾಕೆ ಅಂತಂದರೆ ನಾವು ಎಸ್ ಎಲ್ ಸಿಲಿ ಓದೋದು ಅದೇ ಶ್ರೇ, ಪಿ ಯು ಸಿಲಿ ಓದೋದು ಅದೇ ಶ್ರೇ. ಅಶೋಕನ ಬಗ್ಗೆ ಕೇಳಿದ್ರೆ ನಾವು ಎಸ್ ಎಸ್ ಎಲ್ ಸಿಲಿ ಓದಿದ್ದೇ ಡಿಗ್ರಿಲೂ ಬರೆಯೋದು ಒಂದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ, ಆದರೆ ನಮಗೆ ಪಾಸ್ ಆಗೋಂಥ ಅಷ್ಟು ಪಾಸ್ ಆಗಬೇಕು ಅನ್ನೋಷ್ಟಂತೂ. ಆದರೆ ಇದರಲ್ಲಿ ಈ ಒಂದು ಏನು ಇದನ್ನ ನೋಡಿದಾಗ, ಈ ಒಂದು ಯೋಜನೆ ಏನಿದೆ, ಈ ಒಂದು ಯೋಜನೆನ ನೋಡಿದಾಗ ಎಷ್ಟೋ ಯುವಕರು ದಾರಿ ತಪ್ಪೋದನ್ನ ಕಡಿವಾಣ ಹಾಕ್ಬೋದು. ದಾರಿ ತಪ್ಪೋದನ್ನ ಹೊರಡಲ್ಲಿ ಹೇಳ್ಬೇಕಂದ್ರೆ ಸದೃಢ ಭಾರತವನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಒಂದು ಫ್ಯೂಚರ್ ಪ್ಲಾನ್ ಇಟ್ರೆ ಇದೊಂದು ಒಳ್ಳೆ ಅಡಿಪಾಯ. ಹೌದು, ಖಂಡಿತ ಹೌದು. ನಿಜವಾಗ್ಲೂ ನನಗೆ ಈ ಒಂದು ಏನು ವಿರೋಧ ಎಲ್ಲ ನೋಡ್ತಾ ಇದ್ರೆ ಅನ್ಸೋದು, ಈ ತರ ವಿರೋಧಗಳನ್ನ ಇಟ್ಕೊಂಡು ನಮ್ಮ ದೇಶ ಯಾವ ರೀತಿ ಉದ್ಧಾರ ಆಗುತ್ತೆ? ಈಗ ವಿರೋಧ ಪಕ್ಷ, ಆಡಳಿತ ಪಕ್ಷ, ಆಡಳಿತ ಪಕ್ಷದ ಏನೇ ಮಾಡಿದ್ರು ನಾವು ವಿರೋಧ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ವಿರೋಧ ಪಕ್ಷದಂತು, ಅವ್ರದ್ದು ಅವ್ರು ವಿರೋಧ ಮಾಡಬೇಕು ಯಾವ್ದಕ್ಕೆ? ತಪ್ಪು ಕೆಲಸ ಮಾಡ್ತಾ ಇದ್ದಾಗ ವಿರೋಧ ಮಾಡಬೇಕು, ಒಳ್ಳೆ ಕೆಲಸಕ್ಕೆ. ಅದರಲ್ಲಿ ಏನಾದ್ರು ಕೆಲವೊಂದಷ್ಟು ನ್ಯೂನ್ಯತೆಗಳು, ಈಗ ಆಡಳಿತ ಪಕ್ಷದಲ್ಲಿ ಇರೋರೆಲ್ಲರೂ ಮೇಧಾವಿಗಳಲ್ಲ, ಅವರಲ್ಲಿ ಯಾವ್ದೋ ಒಂದು ತಪ್ಪು ಮಾಡಿರ್ತಾರೆ, ಇದನ್ನ ಹಿಂಗಲ್ಲ ಹಿಂಗ್ ಮಾಡ್ಬಿಟ್ಟು ಇಂಪ್ಲಿಮೆಂಟ್ ಮಾಡ್ರಪ್ಪ ಒಳ್ಳೆ ಯೋಜನೆ ಇದು ಅಂತ ಒಂದು ಸಲಹೆ ಕೊಡ್ಬೋದು. ಅದನ್ ಬಿಟ್ಟು ಅದಕ್ಕಾಗಿ ಎಲ್ಲೋ ಒಂದ್ ಕಡೆ ಇನ್ನೊಂದ್ ಕಡೆ ಅಡ್ಡ ಮಾರ್ಗದಲ್ಲಿ, ನಿನ್ನೆ ನನಗೆ ವಿಚಿತ್ರ ಅನ್ಸಿದ್ದು, ಯಾರೋ ನ್ಯೂಸ್ ಅಲ್ಲಿ ಬರ್ತಿತ್ತು ಪ್ರತಿಭಟನೆಯಲ್ಲಿ ಇದಾಗಿರ್ತಾರಲ್ಲ ಭಾಗವಹಿಸಿರ್ತಾರಲ್ಲ, ಅವ್ರಿಗೆ ಯಾರೋ ಒಂದು ಮೈಕ್ ಹಿಡಿದ್ರೆ ಅವ್ರಿಗೆ ಏನು ಅನ್ನೋದೇ ಗೊತ್ತಿಲ್ಲ. ಅದೇ ಆಕ್ಚುಲಿ ನಾನು ಅದೇ ಅನ್ಕೊಳ್ತಾ ಇದ್ದೆ. ಇಲ್ಲಿ ನೀವು ತಿಳ್ಕೊಬೇಕು, ಒಂದ್ ಸ್ವಲ್ಪ ಕೆಲವೊಂದೊಂದು ವಿಚಾರಗಳು ಬೇಕು ಅಂತಂದಾಗ ನ್ಯೂಸ್ ಅವಶ್ಯಕತೆ ಇರುತ್ತೆ. ಆ ಟೈಮಲ್ಲಿ ನೋಡಿದಾಗ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ಒಬ್ಬನ್ಗೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾನೆ, ಈ ಯೋಜನೆ ಬೇಡ ಸರಿ ಇಲ್ಲ ಅಂತಿದ್ದಾನೆ ಅಂತಂದ್ರೆ ಅವನಿಗೆ ಅದ್ರ ಬಗ್ಗೆ ಏನು ಹಿನ್ನೆಲೆನೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತಂದ್ರೆ ನಮ್ ದೇಶದಲ್ಲಿ ಒಂದು ಪ್ರತಿಭಟನೆ ಅಂದ್ರೆ ಅಲ್ಲಿ ಜನ ತೋರಿಸ್ಬೇಕು, ಜನ ತೋರಿಸ್ಬೇಕು ಅಂದ್ರೆ ಅವ್ರಿಗೆ ಒಂದು ಬಸ್ ವ್ಯವಸ್ಥೆ ಮಾಡಿ ಅವ್ರಿಗೆ ಒಂದೆರಡು ಪ್ಯಾಕೆಟ್ ರಾತ್ರಿ ಹೋಗೋದಕ್ಕೆ ಕುಡ್ಕೊಂಡು ಹೋದವರಿಗೆ ಒಂದೆರಡು ಪ್ಯಾಕೆಟ್ ಕೊಟ್ರೆ ಮುಗಿತು. ಅಷ್ಟಕ್ಕೂ ಈ ಪ್ರತಿಭಟನೆ ಮಾಡಿಸ್ತಿದ್ರಲ್ಲ, ಹೆಚ್ಚು ಕಮ್ಮಿಯ ರೈಲ್ವೆ ಇಲಾಖೆಗೆ 250-300 ಕೋಟಿ ಲಾಸ್ ಆಗಿದೆ 2 ದಿನದಲ್ಲಿ. ಅದನ್ನ ಯಾರು ತುಂಬಿಕೊಡ್ತಾರೆ? ಹೌದು, ಖಂಡಿತ. ಸರಿ, ಇವ್ರು ಪ್ರತಿಭಟನೆ ಮಾಡ್ಬೇಕಾ? ಕುತ್ಕೊಂಡು ಎಲ್ಲರೂ ಪ್ರತಿಭಟನೆ ಮಾಡ್ಲಿ. ಮಾತೆತ್ತರ್ ಗಾಂಧಿ ತತ್ವ ಹೇಳ್ತಾರೆ, ಓ ಗಾಂಧೀಜಿಯನ್ ಕಲ್ಲೊಡಿರಿ ರೈಲ್ವೆ ಬೆಂಕಿ ಹಚ್ಚಿ ಅಂತ ಹೇಳಿದಾರ. ಅದೆಲ್ಲ ಗೊತ್ತಿರೋದೇ ಅಲ್ವಾ ಇವರಿಗೆ? ಶಾಂತಿಯಾಗಿ ನಾವು ಪ್ರತಿಭಟನೆ ಮಾಡ್ಬೇಕು ಅಂತ ಗಾಂಧೀಜಿ ಅವ್ರು ಹೇಳಿದ್ರು. ಸೊ ನಾವ್ ಇವಾಗ ಅದನ್ನ ವಿರುದ್ಧವಾಗಿ ಮಾಡ್ತಾ ಇದೀವಿ, ವಿರೋಧ ಮಾಡ್ತಾ ಇದೀವಿ ಅಂತ ಅನ್ನೋದು ಖಂಡಿತ ಅರ್ಥ ಆಗೋದಿಲ್ಲ. ಸೀರಿಯಸ್ಲಿ ಈ ಒಂದು ಏನು ಅಗ್ನಿಪಥ್ ಯೋಜನೆ ಏನಿದೆ, ಒಟ್ಟಾರೆ ನಾವೇನ್ ಅನ್ಕೊಂಡಿದೀವಿ ಅಂತಂದ್ರೆ, ಇದರಿಂದ ದೇಶ ಇನ್ನಷ್ಟು ಅಭಿವೃದ್ಧಿ ಆಗೋದಕ್ಕೆ ದೇಶದ ಒಂದು ನಮ್ಮ ಈಗ ನಾವು ಆ ಕಡೆ ನೋಡಿದ್ರೆ ಚೀನಾ, ಈ ಕಡೆ ನೋಡಿದ್ರೆ ಪಾಕಿಸ್ತಾನ. ಸೊ ಈ ಎರಡು ಒಂದು ನಮ್ಮ ದೇಶದ ಸೈನ್ಯಕ್ಕೆ ಒಂದು ಬಲ ಬರುತ್ತೆ. ಹೌದು, ಅದೊಂದ್ ಕಡೆ. ಇನ್ನೊಂದ್ ಕಡೆ ನಮ್ಮ ದೇಶದ ಯುವಕರು ಒಂದು ಒಳ್ಳೆ ಜವಾಬ್ದಾರಿ ಜವಾಬ್ದಾರಿನಲ್ಲಿ ನಿಭಾಯಿಸ್ತಾರೆ, ಅವ್ರಿಗೆ ಫೈನಾನ್ಸಿಯಲ್ ಒಂದು ಸಪೋರ್ಟ್ ಸಿಗ್ತದೆ. ಇವರು ಹೇಳ್ತಾರದು ಏನ್ ಎಲ್ಲಾರು ಇವ್ರನ್ನ ತಗೊಬಿಡಲ್ವಾ, ಕಾಯಂ ಸೈನಿಕರಾಗಿ ಹೋಗಂತಾರು, ಏನ ಇದೆ ಆ ರೂಟ್ ಅಲ್ಲಿ ಹೋಗೇ ಹೋಗ್ತಾರೆ, ನೇಮಕಾತಿ ಆಗ್ತಾರೆ, ಅಲ್ಲಿ ಡ್ಯೂಟಿ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಇಲ್ಲಿ ಈ ರೂಟ್ ಅಲ್ಲಿ ಅಂದ್ರೆ ಈಗ ಯಾರೋ ಒಬ್ರು ಒಂದ್ 4-5 ವರ್ಷ ಮಾಡಿ ಬರ್ತೀನಿ ಅನ್ನೋರಿಗೆ, ನನ್ನ ಫ್ರೆಂಡ್ ಒಬ್ರು ಇದ್ರು ಚರಣ್ ಅಂತ, ಅವ್ರು ಆಕ್ಚುಲಿ ಎಕ್ಸ್ ಸರ್ವಿಸ್, ನಾನು ಪಿ ಎಸ್ ಐ ಎಕ್ಸಾಮ್ ಬರ್ತಿದ್ನಲ್ಲ ಅವಾಗ ನಮ್ಮ ಜೊತೆ ರೂಮ್ ಅಲ್ಲಿ ಇದ್ದರು, ಒಂದ್ 7-8 ವರ್ಷ ಮಾಡಿದ್ರು, 7-8 ವರ್ಷ ಮಾಡಿಬಿಟ್ಟು ಅವ್ರ ಸರ್ವಿಸ್ ಇಲ್ಲಿ ಕೌಂಟ್ ಆಗುತ್ತೆ. ಅಂದ್ರೆ ಅವ್ರದ್ದು 8 ವರ್ಷ ಅಲ್ಲಿ ಸರ್ವಿಸ್ ಮಾಡಿದ್ರು ಅಂದ್ರೆ ಇಲ್ಲಿ ಏಜ್ ಲಿಮಿಟ್ 8 ವರ್ಷ ಎಕ್ಸ್ಟ್ರಾ ಸಿಗುತ್ತೆ, ಅದಕ್ಕೆ ಅಲ್ಲಿ ರಿಸೈನ್ ಮಾಡಿದ್ರು ಬಂದು ಇಲ್ಲಿ ಪಿ ಎಸ್ ಐಗೆ ಅಂತ ರೆಡಿ ಆಗ್ತಿದ್ರು. ಈ ರೀತಿ ಅವಾಗ್ಲೂ ಆಗ್ತಾ ಇತ್ತು, ಅದನ್ನ ಅಧಿಕೃತವಾಗಿ 4 ವರ್ಷ ಮಾಡಿ ಹೋಗ್ರಪ್ಪ, ನಿಮ್ಗೆ ಎಲ್ಲೆಲ್ಲಿ ವಿಶ್ವಾಸ ಸಿಗುತ್ತೆ ಅಲ್ಲಿ ಮಾಡಿ, ನೀವು ಗೌರ್ಮೆಂಟ್ ಕೆಲಸಕ್ಕಾರು ಹೋಗಿ ಸ್ವಂತ ಬಿಸ್ನೆಸ್ ಆದ್ರು ಮಾಡಿ, ಇಲ್ಲ ನೀವು ಹಿಡ್ಕೊಂಡು ಲೈಫ್ ರಿಲೇಟೆಡ್ ಆದ್ರೂ ಮಾಡಿ, ಒಟ್ಟಿನಲ್ಲಿ ದೇಶಕ್ಕೆ ಒಂದು ಒಬ್ಬ ಒಳ್ಳೆ ಪ್ರಜೆಯಾಗಿ, ಒಂದು ಒಳ್ಳೆ ಪ್ರಜೆ ನಮ್ಮ ದೇಶಕ್ಕಷ್ಟೇ ಅಲ್ಲ ಪ್ರತಿಯೊಬ್ಬ ಮನೆಯಲ್ಲೂ, ಯಾವ ಗಂಡು ಮಗು ಇರ್ತಾರೆ ಅವ್ರ ಮನೆನೂ ಕೂಡ ಉದ್ಧಾರ ಆಗುತ್ತೆ, ಅವ್ರ ಮನೆನೂ ಕೂಡ ಒಳ್ಳೆ ಲೇಡೀಸ್ ಕೂಡ ಚಾನ್ಸ್ ಸಿಗುತ್ತೆ. ಹೌದಾ? ಸಿಕ್ಕಿದ್ರೆ ಅದು ಒಳ್ಳೇದು. ಹೌದು, ಇಲ್ಲಿ ನಾನು ಹೇಳೋದು ಸೈನ್ಯದಲ್ಲಿ ಈಗಾಗಲೇ ಸೈನ್ಯದಲ್ಲಿ ಲೇಡೀಸ್ ಕೂಡ ಇದಾರೆ,
ಜೆಂಟ್ಸ್ ಲೇಡೀಸ್ ಅಂತ ಸಪರೇಟ್ ಮಾಡೋದಲ್ಲ. ಯಾಕೆಂತಂದ್ರೆ ನಮ್ಮ ಕಾರ್ಗಿಲ್ ಯುದ್ಧ ಇರ್ಬೋದು, ಯಾವ ಒಂದು ಎರಡು ಮೂರು ಎಲ್ಲ ಯುದ್ಧಗಳಲ್ಲಿ ಲೇಡೀಸ್ ಪೈಲಟ್ಗಳು ತುಂಬಾ ಅವರ ಚಾಣಾಕ್ಷತನ ತೋರಿಸಿದ್ದಾರೆ. ಅವ್ರ ಇತಿಹಾಸ ಓದಿದ್ರೆ ನಮಗೆ ಮೈ ಜುಮ್ ಅನ್ನತ್ತೆ, ನಾವಿಂತ ಅವಕಾಶ ಸಿಗ್ಲಿಲ್ವಲ್ಲಪ್ಪ ನಮಗೆ ಅಂತ. ನಮಗೆ ಈಗ ನಮಗಾದ್ರೂ ಅಷ್ಟೇ, ನಾವು 10-15 ವರ್ಷ ಫುಲ್ ಸರ್ವಿಸ್ ಮಾಡ್ತೀವಿ ಅಂತಲ್ಲ, 4-5 ವರ್ಷ ಇತ್ತು ಅಂತಂದ್ರೆ ಖಂಡಿತವಾಗಿಯೂ ಮಾಡಬೇಕು ಅನ್ನೋ ಆಸೆ ನಮಗೆ ಬಂದೇ ಬರುತ್ತೆ. ಅಲ್ಲ, ಸತ್ಯ ನ್ಯಾಯ ನೀತಿ ಅಂತ ಯೋಚನೆ ಮಾಡುವಂತ ಪ್ರತಿಯೊಬ್ಬ ಯೂತ್ಸ್ ಅಲ್ಲಿ, ಪ್ರತಿಯೊಬ್ಬ ನಮ್ಮ ದೇಶದ ಪ್ರಜೆನಲ್ಲಿ, ನಾವು ಹೋಗಿ ಆರ್ಮಿನಲ್ಲಿ ಸರ್ವಿಸ್ ಮಾಡಬೇಕು ಒಂದು ಒಳ್ಳೆ ಅವಕಾಶ ಅಂತಾರೆ ಹೊರತು, ಫಾರ್ ಎಕ್ಸಾಂಪಲ್ ಒಂದು ಎಲ್ಲಾರ ಕಡೆಯಿಂದ ಏನಾದ್ರು ಈಗ ನಿಮ್ಗೆ ಓಕೆನಾ, ಇದು ಸರಿನಾ, ಇದು ಮಾಡ್ಬೋದಾ ಮಾಡಬಾರ್ದಾ ಅಂತ ಅವ್ರನ್ನೇ ಕೇಳ್ತಾ ಹೋದ್ರು, ಪ್ರತಿಯೊಬ್ರು 100% ಹೌದು ಅಂತಲೇನೆ ಹೇಳ್ತಾರೆ. ಹಾ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತ. ನಾ ಅದೇ ಅನ್ಕೊಂಡಿದ್ದು, ಇವರು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಕ್ಕಿಂತ ಯುವಕರನ್ನು ಕೇಳಿ ಕೇಳಿ ಹೌದು ಹೌದು, ಈಗ ಒಂದ್ 17 ವರ್ಷ 18 ವರ್ಷ ದಾಟಿರ್ತಾರೆ, ಕಾಲೇಜ್ ಅಲ್ಲಿ ಇರ್ತಾರೆ ಹುಡುಗರು, ಡಿಗ್ರಿ ಓದ್ತಿರ್ತಾರ, ಈ ಯೋಜನೆ ಹೆಂಗಪ್ಪ ನಿಮ್ಗೆ ಹೋಗಕ್ ಇಂಟ್ರೆಸ್ಟ್ ಇದೆಯಾ, ಬೇಡ ಹೋಗ ಇಂಟ್ರೆಸ್ಟ್ ಇದ್ದಾನೆ ಹೋಗ್ತಾನೆ, ಬೇಡ ಅಂತಂದ್ರೆ ಅವ್ನು ಓದ್ಕೊಂಡು ಬೇರೆ ಏನ್ ಬೇಕೋ ಅದನ್ನ ಮಾಡ್ಕೊಂಡು ಹೋಗ್ತಾನೆ. ಮತ್ತಿಲ್ಲಿ ಆಯ್ತು, ನೀವು ಸೈನ್ಯಕ್ ಹೋಗ್ತೀರಿ ಅವ್ರಿಗೇನ್ ಭದ್ರತೆ ಅಂತ ಕೇಳ್ತೀರಿ. ಅವರು ಸೈನ್ಯಕ್ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಅವರು ನಿಧನರಾದ್ರೆ 1 ಕೋಟಿ ರೂಪಾಯಿ ಫ್ಯಾಮಿಲಿ ಸೇಫ್ ಕೂಡ, ಆಮೇಲೆ ವೀರ ಮರಣ. ಮತ್ತಿನ್ನೊಂದು ಏನಾದ್ರು ಹ್ಯಾಂಡಿಕ್ಯಾಪ್ ಆದ್ರು ಅಂದ್ರೆ 45-50 ಲಕ್ಷ ತನಕನು ಅಮೌಂಟ್ ಬರುತ್ತೆ, ಅವ್ರು ಸರ್ವಿಸ್ ಮಾಡಿದ್ದು ಕೂಡ ಆ್ಯಡ್ ಆಗಿ ಬರುತ್ತೆ. ಮತ್ತೆ ಇನ್ನೊಂದು ನಾವು ನೋಡಬೇಕು ಅಂತಂದ್ರೆ, ಎಷ್ಟೋ ಜನ ಫುಲ್ ಇದಿರ್ತಾರಲ್ಲ ಅಂದ್ರೆ ಈಗ ಫುಲ್ ಸರ್ವಿಸ್ 15-20 ವರ್ಷ ಮಿಲಿಟರಿನಲ್ಲಿ ಸರ್ವಿಸ್ ಮಾಡ್ತಾರಲ್ಲ, ಅವರು ಅಪ್ಪಿ ತಪ್ಪಿ ನನಗೆ ಬೇಜಾರಾಗೋದು ಚಿಕ್ಕ ವಯಸ್ಸಿಗೆ ಸತ್ತೋಗ್ಬಿಡ್ತಾರೆ, ಮದುವೆ ಆಗಿರುತ್ತೆ, ಚಿಕ್ಕ ಮಗು ಇರುತ್ತೆ, ಹೆಂಡತಿ ಚಿಕ್ಕ ವಯಸ್ಸಿರುತ್ತೆ, ಹಿಂಗೆಲ್ಲ ಹೋದಾಗ ಪಾಪ ಅವ್ರ ಜೀವನ ಎಲ್ಲ ಸಾಗಿಸೋದು, ಮತ್ತೆ ಅಪ್ಪ ಅಮ್ಮ ವಯಸ್ಸಾಗಿರುತ್ತೆ, ಅದೆಲ್ಲ ಕಷ್ಟ. ಹಂಗೆ ನೋಡಿದ್ರೆ ನಾನು ಹೇಳೋದು, ತಮ್ಮನೋ ತಂಗಿನೋ ಅಪ್ಪನೋ ಅಮ್ಮನೋ ಎಲ್ಲ ಗಟ್ಟಿರ್ತಾರೆ, ಅಕಸ್ಮಾತ್ ಇವನು ಹೋದನ್ನ ಏನಾದ್ರು 1 ಕೋಟಿ ರೂಪಾಯಿ ಅವ್ನ ಏನಾರು ಹೆಚ್ಚು ಕಮ್ಮಿ ಆಯ್ತಾ, ಆ ಫ್ಯಾಮಿಲಿ ಕೊಟ್ಟರು ಆ ಫ್ಯಾಮಿಲಿ ಆ ಅಮೌಂಟ್ ಇಟ್ಕೊಂಡು ಅವ್ರು ಒಳ್ಳೆ ರೀತಿಯಲ್ಲಿ ಅವ್ರ ಜೀವನ ಕೂಡ ಹೆಲ್ಪ್ ಆಗುತ್ತೆ. ಹಂಗೆ ಒಟ್ಟಿನಲ್ಲಿ ಒಟ್ಟಾರೆ ಇದೆಲ್ಲ ನೋಡಿದಾಗ ನಮಗೆ ಏನ್ ಅನ್ಸಿದ್ದು ಅಂತ ಅಂದ್ರೆ, ಅಗ್ನಿಪಥ್ ಯೋಜನೆ ದೇಶಕ್ಕೆ ಮತ್ತೆ ದೇಶದ ನಮ್ಮ ಫ್ಯಾಮಿಲಿಗಳಿಗೆ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ತುಂಬಾ ತುಂಬಾನೇ ಉಪಯುಕ್ತವಾಗಿರುವಂತಹ ಯೋಜನೆ. ಇದನ್ನ ಎಲ್ಲಾದ್ರೂ ಈ ವಿರೋಧ ಪಕ್ಷಗಳು ಕಂಟಿನ್ಯೂ ಮಾಡಿಕೊಂಡು ಏನಾದ್ರು ಮಾಡಿ ಇದನ್ನ ಅಲ್ಲಿಗೆ ಸ್ಟಾಪ್ ಮಾಡಿಸಿದ್ರು ಅಂತ ಅಂದ್ರೆ, ನಿಜವಾಗ್ಲೂ ಯೂತ್ಸ್ ಇದ್ರ ಬಗ್ಗೆ ಯೋಚನೆ ಮಾಡ್ಲೇಬೇಕಾಗುತ್ತೆ. ಆಮೇಲೆ ಮಾತೆತ್ತಿದ್ರೆ ನಮ್ಗೇನು ಯೋಜನೆಗಳನ್ನೇ ಕೊಡ್ತಾ ಇಲ್ಲ, ಯೋಜನೆ ಏನು ಮಾಡ್ತಲೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ತನಕ ನಾವು ನೋಡೋದಾದ್ರೆ ಸಾಕಷ್ಟು ಯೋಜನೆಗಳಿದೆ, ಸಾಕಷ್ಟು ಯೋಜನೆಗಳನ್ನ ಉಪಯೋಗ ಮಾಡ್ಕೊಂಡಿರೋರು ಇದಾರೆ. ಸೊ ನಿಮ್ಗೇನಂತ ಅನ್ಸುತ್ತೆ ಈ ಒಂದು ಯೋಜನೆ? ಇದು ಮುಖ್ಯವಾಗಿ ಹೇಳಬೇಕು ಅಂದ್ರೆ, ನಮ್ಮ ಮುಂದಿನ ಇನ್ನು 50 ವರ್ಷ ನಮ್ಮ ದೇಶ ಹೆಂಗಿರ್ಬೇಕು ಅನ್ನೋದಕ್ಕೆ ಒಂದು ಪಿಕ್ಚರ್. ಇದಂತೂ ನನಗಂತೂ ತುಂಬಾ ಇಷ್ಟವಾದ ಯೋಜನೆ. ನಾನು ಯಾವ್ದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ, ಯಾವ್ದೇ ಪಕ್ಷದ ವಿರೋಧವಾಗಿ ಮಾತಾಡ್ತಾ ಇಲ್ಲ. ನಾವು ಫಸ್ಟ್ ಆಫ್ ಆಲ್ ಯಾವ್ದೇ ಒಂದು ಪಕ್ಷದ ಕಾರ್ಯಕರ್ತರ ಅಂತ ಅಲ್ಲೇನಪ್ಪ ಹೋಗ್ತೀವಿ ಅಲ್ಲೇ ಯಾರು ಯಾರಿಗೆ ವೋಟ್ ಹಾಕ್ಬೇಕು ಅನ್ಸುತ್ತೆ, ದೇಶದ ಒಂದು ಅಭಿವೃದ್ಧಿ ಮತ್ತೆ ಭದ್ರತೆ ದೃಷ್ಟಿಯಿಂದ ಅವ್ರಿಗೆ ವೋಟ್ ಹಾಕ್ತೀವಿ ಬರ್ತೀವಿ. ಇದೊಂದು ಯೋಜನೆ ನಮಗೆ ತುಂಬಾ ಇಷ್ಟ ಆಯ್ತು. ಈಗ ರೈತ ಕೃಷಿ ಕಾಯ್ದೆ ಬಂದಿತ್ತಲ್ಲ, ಅದು ಆಕ್ಚುಲಿ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬಂದಿರೋ, ಅದು ತುಂಬಾ ಒಳ್ಳೆ ಇದಾಯ್ತು. ಬಟ್ ಅದನ್ನು ಕೂಡ ಪ್ರತಿಭಟನೆ ಮಾಡಿ 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 ಅದರಲ್ಲಿ ಬೇಡ ಅನ್ನೋರು 10-20% ಇದ್ರೆ, ಬೇಕು ಅಂದ್ರೆ 80% ಇದ್ರು, ಬೇಕು ಅಂದ್ರೆ 80% ಜನ ಮನೇಲಿ ಇದ್ರು, ಬೇಡ ಅಂತ 10% ಹೋಗಿದ್ದೆ ನಡೆದೋಯ್ತು. ನಮಗೆ ಏನಿಲ್ಲ, ಈ ವಿಡಿಯೋದಿಂದ 4 ಜನಕ್ಕೆ ಆ ವಿಷಯದ ಬಗ್ಗೆ ತಿಳಿದ್ರೆ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ, ಆದಷ್ಟು ಈ ವಿಚಾರದ ಬಗ್ಗೆ ನೀವು ಕೂಡ ಕೂತು ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕ ಇರೋರ ಜೊತೆ ಚರ್ಚೆ ಮಾಡಿ, ಸರಿ ತಪ್ಪುಗಳು ಅವಾಗ್ಲೇ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಹಾಗೆ ನಿಮಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಮ್ಮ ಕಮೆಂಟ್ ಮೂಲಕ ತಿಳಿಸಿದ್ರು ಕೂಡ ಅದು ನಮಗೆ ಅರ್ಥ ಆಗುತ್ತೆ, ನಿಮ್ಮ ಮನಸ್ಸಲ್ಲಿ ಏನಿದೆ, ಈ ಯೋಜನೆ ಒಳ್ಳೇದಾ ಅಥವಾ ದೇಶಕ್ಕೆ ಮಾರಕನ, ನೀವೇ ಡಿಸೈಡ್ ಮಾಡಿ.